ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ದೇಶಕ್ಕೆ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಗ್ರಾಮೀಣ ಭಾಗದ ಶಾಲೆಗಳ ಪಾತ್ರ ಅಪಾರವಾದದ್ದು ಎಂದು ಮಳವಳ್ಳಿ ವಿಭಾಗದ ಡಿವೈಎಸ್ಪಿ ವಿ ಕೃಷ್ಣಪ್ಪ ತಿಳಿಸಿದರು. ಹಲಗೂರು ಸಮೀಪದ ಹುಸ್ಕೂರು ಗ್ರಾಮದ ಸ್ಪಂದನ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಶನಿವಾರ ಸಂಜೆ ಆಯೋಜಿಸಿದ್ದ ಸ್ಪಂದನ ಸಂಭ್ರಮ 2023-24 ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಕಲಿಕೆಯನ್ನ ಅಂಕಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಮನುಷ್ಯನಿಗೆ ಅಗತ್ಯವಿರುವ ನೈತಿಕ ಮೌಲ್ಯಗಳನ್ನ ಬೋಧಿಸಿ ಎಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು. ಕಿರುತೆರೆ ನಟಿ ಗೌತಮಿ ಜಾಧವ್ ಮಾತನಾಡಿ, ನಾನು ನಟಿ, ನಟಿಸಿರುವ ಧಾರಾವಾಹಿ ನನಗೆ ನೋಡಿರಬಹುದು. ಮಾರ್ಚ್ ತಿಂಗಳು ಬಂದರೆ ಹಲವಾರು ಶಾಲೆಗಳ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನನಗೆ ಹೆಮ್ಮೆಯ ವಿಷಯ ಆಗಿದೆ. ಪ್ರತಿಯೊಬ್ಬರ ಪೋಷಕರು ಆಸೆ ನಮಗೂ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಬೇಕು. ಮಕ್ಕಳ ಪ್ರತಿಭೆಯನ್ನ ನೀವು ನೋಡಲು ತುಂಬಾ ಕಾತುರದಿಂದಿದ್ದೀರಿ. ನಾನು ಹೆಚ್ಚು ಮಾತನಾಡುವುದಿಲ್ಲ, ಅವರು ನಟಿಸಿರುವ ಧಾರಾವಾಹಿ ಡೈಲಾಗ್ ಹೇಳಿದ್ರು. ಈ ಗ್ರೂಪ್ ಸಂಸ್ಥೆಯ ತರಬೇತುದಾರರಾದ ರಿಟೇಕ್ ಶ್ರೀ ಗ್ರೂಪ್ ಸಂಸ್ಥೆಯ ತರಬೇತುದಾರರಾದ ರಕ್ಷಿತ ರಾಜ್ ಮಾತನಾಡಿ, ತಮ್ಮ ಮಗುವನ್ನ ಇತರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡುವುದನ್ನ ಪೋಷಕರು ನಿಲ್ಲಿಸಬೇಕು. ಪ್ರತಿ ಮಗುವಿನಲ್ಲಿಯೂ ಹಲವು ಬಗೆಯ ಪ್ರತಿಭೆಗಳಿದ್ದು ಮಗುವಿನಲ್ಲಿರುವ ಸುಪ್ತ ಪ್ರತಿಭೆಯನ್ನ ಹೊರತೆಗೆದು ಸಮಾಜಕ್ಕೆ ಪ್ರದರ್ಶನ ಮಾಡಲು ವೇದಿಕೆ ಕಲ್ಪಿಸಿಕೊಡಬೇಕು. ಆ ಮೂಲಕ ಮಗುವಿನ ಕ್ಷಯೋಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಬಾಲಾಜಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಕೆಂಪೇಗೌಡ, ಕಾರ್ಯದರ್ಶಿ ಎಚ್ಕೆ ಕೃಷ್ಣಮೂರ್ತಿ, ಎಚ್ಕೆ ದೇವರಾಜು, ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ, ಹೃದಯ ರೋಗ ತಜ್ಞ ಡಾಕ್ಟರ್ ನಂಜಪ್ಪ, ನಿವೃತ್ತ ಯೋಧ ತಮ್ಮನಗೌಡ, ಸತ್ಯ ಧಾರಾವಾಹಿ ನಾಯಕಿ ನಟಿ ಗೌತಮಿ ಜಾಧವ್, ಉಪವಲಯ ಅರಣ್ಯಾಧಿಕಾರಿ ನಂದೀಶ್, ಸಾಹಿತಿ ಕೃಷ್ಣೇಗೌಡ, ಉಮೇಶ್, ರಕ್ಷಿತ್ ರಾಜ್ ಸೇರಿದಂತೆ ಮುಖ್ಯ ಶಿಕ್ಷಕಿಯರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪ್ರತಾಪ್ ಎಬಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಹಲಗೂರು. ಒಂದು ಇಂತರ ಸಂಭ್ರಮ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ತರ ಒಂದು ವಿದ್ಯಾಸಂಸ್ಥೆಗಳನ್ನು ತೆರೆದು ಒಂದು ಉತ್ತಮವಾದ ಶಿಕ್ಷಣವನ್ನು ಯುವ ಪೀಳಿಗೆಗೆ ದಾರಿ ಎರೆಯುವುದರಲ್ಲಿ ಈ ಸ್ಪಂದನ ಪಬ್ಲಿಕ್ ಸ್ಕೂಲ್ ಆಡಳಿತ ಮಂಡಳಿ ತುಂಬ ಒಂದು ಆಸಕ್ತಿಯನ್ನು ವಹಿಸಿ ವಿದ್ಯಾಸಂಸ್ಥೆಯನ್ನು ತೆರೆದು ತಮ್ಮ ಆ ಒಂದು ಸಮಾಜ ಸೇವೆಯಲ್ಲಿ ಒಂದು ತೊಡಗಿದ್ದಾರೆ ಮತ್ತು ಸಮಾಜದಲ್ಲಿ ಏನು ಇವತ್ತಿನ ಯುವ ಪೀಳಿಗೆ ಇದ್ದಾರೆ ಆ ಯುವ ಪೀಳಿಗೆಯೇ ನಾಡಿನ ಪ್ರಜೆಗಳು. ಆ ನಾಡಿನ ಆ ಪ್ರಜೆಗಳನ್ನು ಪ್ರಜೆ ಉತ್ತಮ ಪ್ರಜೆಗಳಾಗಿ ಆ ಯುವ ಪೀಳಿಗೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಇಂಥ ಸ್ಪಂದನ ಪಬ್ಲಿಕ್ ಸ್ಕೂಲ್ಗಳಂಥ ಸ್ಕೂಲ್ಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದ್ದಾವೆ. ನಾನು ಈ ಸಂದರ್ಭದಲ್ಲಿ ಒಂದು ಕಳಕಳಿಯ ವಿನಂತಿ ಏನಂದರೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಬೆಳವಣಿಗೆ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಗಮನ ಕೊಟ್ಟು ಶ್ರದ್ಧೆ ಕೊಟ್ಟು ಅವರಿಗೆ ಶಾಡೋ ಆಗಿ ನೆರಳಾಗಿ ನಿಂತು ಅವರನ್ನು ಒಳ್ಳೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಲ್ಲಿ ಅವರು ಸಮಾಜದಲ್ಲಿ ಅಂದರೆ ಓದಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಸೊ ದಯವಿಟ್ಟು ಈ ಮೆಂಟಾಲಿಟಿ ಇದ್ರೆ ದಯವಿಟ್ಟು ಅದನ್ನು ಹೊರಗಡೆ ತೆಗೀರಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳುಗಳಿಗೆ ಸೈಕಾಲಜಿನಲ್ಲಿ ಹೇಳಬೇಕು ಅಂದರೆ ಅವ್ರದೇ ಆದಂಥ ಐ ಕ್ಯೂಸ್ ಇದೆ. ಆ ಮಗು ಬುದ್ಧಿಮಟ್ಟ ಏನಿದೆಯೋ ಆ ಬುದ್ಧಿಮಟ್ಟದಲ್ಲಿ ಮಾತ್ರ ಮಗು ಮುಂದೆ ಸ್ಪೀಡಾಗಿ ಹೋಗ್ಲಿಕ್ಕೆ ಸಾಧ್ಯ. ಇನ್ನೊಂದು ಮಗು ಹೋಗಲ್ಲ ಅಂತಲ್ಲ, ಅದರದೇ ಆದಂಥ ಸ್ಪೀಡಲ್ಲಿ ಮಾತ್ರ ಮಗು ಬರಲಿಕ್ಕೆ ಸಾಧ್ಯ. ನಾವೇನು ಮಾಡ್ತಿದ್ದೀವಿ ಅಂದರೆ ಮಗು ಮುಂದೆ ಓಡೋಗ್ತಾ ಇದೆ ಅಂತಂದರೆ ಈ ಮಗು ಅಷ್ಟೇ ಫಾಸ್ಟಾಗಿ ಓಡ್ಬೇಕು ನೀನು ಅನ್ನೋವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದ್ರಿಂದ ಮಕ್ಕಳುಗಳು ಏನಾಗ್ತಿದ್ದಾರೆ ಅಂದರೆ ಅವಕ್ಕೆ ನೋಡ್ಲಿಕ್ಕೆ ಆಗಲ್ಲ, ನಾವು ಹಿಂದೆ ನಿಂತು ಜೋರಾಗಿ ತಳ್ತಾ ಇದ್ದೀವಿ ಅನ್ನೋ ತಳ್ಳೋದು ಏನಾಗುತ್ತೆ, ಮಕ್ಕಳು ಮುಗ್ರು ಸದ್ ಜಾಸ್ತಿ. ಸೊ ಹಂಗಾಗಿ ತುಂಬ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳು ಏನನ್ನು ಕಲಿಬೇಕು ಅದನ್ನು ಬಿಟ್ಟು ಏನನ್ನು ಕಲಿಬಾರ್ದು ಅದನ್ನು ಅದ್ರ ಕಡೆ ಗಮನ ಜಾಸ್ತಿ ಹೋಗ್ತಾ ಇದೆ. ಎರಡನೇ ಸಿಚುವೇಶನ್ಸ್ ಬಂದು ಪರಿಸರ ಅಂತ ಕರಿತೀವಿ, ಕಲಿಕಾ ಪರಿಸರಗಳು. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು, ಈಗ ಸ್ಪಂದನ ಶಾಲೆಗೆ ನಾವು ಮಕ್ಕಳುಗಳನ್ನ ಸೇರಿಸಿದ್ದೀವಿ ಅಂತಂದರೆ ಶಾಲೆ ಎಲ್ಲವನ್ನೂ ಮಾಡುತ್ತೆ ಅನ್ನೋದು ಪೇರೆಂಟ್ಸ್ನ ಒಂದು ಎಕ್ಸ್ಪೆಕ್ಟೇಷನ್ಸ್. ಶಾಲೆ ಎಲ್ಲವನ್ನೂ ಮಾಡೋದಾಗಿದ್ದರೆ ಮನೆಯ ಮೊದಲ ಪಾಠಶಾಲೆ ಅಂತ ಯಾಕೆ ಕರಿತಾ ಇದ್ರು?
ಮುಂಚೆನೇ ಒಂದು ಗಾದೆ ಇದೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ತುಂಬ ಸಲ ಪೇರೆಂಟ್ಸ್ ಬಂದು ಹೇಳ್ತಾ ಇರ್ತಾರಂತೆ ಸರ್ ಟೀಚರ್ಸ್ಗಳಿಗೆ, ಮೇಡಮ್ ಮಗು ಮನೆಯಲ್ಲಿ ಏನೋ ಮೊಬೈಲ್ನ ಜಾಸ್ತಿ ಯೂಸ್ ಮಾಡುತ್ತೆ, ದಯವಿಟ್ಟು ಮಗುನ ಕಂಟ್ರೋಲ್ ಮಾಡಿಸಿ ನೀವು ಹೇಳಿ. ಅಥವಾ ಫೋನ್ ಕಾಲ್ ಮಾಡ್ತಾರಂತೆ, ವೀಡಿಯೋ ಕಾಲ್ ಮಾಡ್ತಾ ಹೊಸದು ಮಗು ಮೊಬೈಲ್ ಯೂಸ್ ಮಾಡ್ತಿದ್ದೆ ನೋಡಿ ಮೇಡಮ್, ದಯವಿಟ್ಟು ನೀವು ಹೇಳಿ ಅಂತ. ಸೊ ಇದನ್ನು ಕಲಿಕಾ ಪರಿಸರ ಅಂತ ಕರಿತೀವಿ ನಾವು. ನಾನು ಟೀಚರ್ಸ್ಗಳಿಗೆ ಹೇಳ್ತೀನಿ, ನೀವು ಒಂದೇ ಮಾತು ಹೇಳಿ, ಜಾಸ್ತಿ ಹೇಳಬೇಡಿ, ನಮ್ಮ ಶಾಲೆಯಲ್ಲಿ ನಾವು ಮಗುಗೆ ಮೊಬೈಲ್ ಕೊಡಲ್ಲ ಮೇಡಮ್ ಅಂತ. ಶಾಲೆಯಲ್ಲಿ ಯಾರು ಕೊಡ್ತಾರಾ?